ನಮ್ಮ ರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಬರುವಾಗ ನಮಗೆ ಬೇಕಾಗುವಂಥ ದಿನಸಿ ಐಟಮ್ ಹಾಗೂ ಬಟ್ಟೆ ಹಾಗೂ ನಮ್ಮ ಆಶ್ರಮವಾಸಿಗಳಿಗೆಲ್ಲರಿಗೂ ಸಿಹಿ ತಿಂಡಿ ಕೂಡ ಹಂಚಿದ್ದಾರೆ. ಇಲ್ಲಿ ಬಂದವರಿಗೆಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಇದೆ. ತುಂಬ ಥ್ಯಾಂಕ್ಸ್ ಅವರಿಗೆ. ನಾವು ಬ್ಯಾಂಕ್ ಖಾಲಿ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದೆ. ನೋಡುವಾಗ ಪ್ರತಿ ಈ ವರ್ಷ ವರ್ಷ ಕೂಡ ಅವರು ಒಂದೊಂದು ಕಡೆ ಒಂದು ಹೆಲ್ಪ್ ಮಾಡ್ತಾರೆ. ಈ ವರ್ಷ ನಮ್ಮ ಕಡೆ ಬಂದು ಹೆಲ್ಪ್ ಮಾಡಿದ್ದಾರೆ. ಹೀಗೆ ಒಂದು ಕಷ್ಟದಲ್ಲಿರುವವರಿಗೆ ಆಶ್ರಮವಾಸಿಗಳಿಗೆ ಒಂದು ಹೆಲ್ಪ್ ಆಗಲಿ ಅವರು ಅಂತ ಹೇಳಿ ದೇವರ ಹತ್ರನ ಪ್ರೇಯರ್ ಮಾಡ್ತೇನೆ. ತುಂಬ ಥ್ಯಾಂಕ್ಸ್ ಅವರಿಗೆ. ಮೇಡಮ್ ಹೇಳಿ, ಫಸ್ಟ್ ಬಂದು ನಮ್ಮಲ್ಲಿ ವಿಸಿಟ್ ಕೊಟ್ಟಿದ್ದೀರಾ, ಏನು ಬಂದ್ರಿ, ಯಾವ ಒಂದು ಎರಡು ಶಬ್ದ ಮಾಡ್ತೀವಿ? ನಾವು ಪ್ರತಿ ವರ್ಷ ಒಂದು CSR ಆಕ್ಟಿವಿಟಿ ಅಂತ ಕಂಡಕ್ಟ್ ಮಾಡ್ತೇವೆ. ಅದು ಆಗಸ್ಟ್ ಮತ್ತೆ ಜಾನ್ವರಿಲಿ ಎರಡು ಸಲ ಮಾಡ್ತೇವೆ. ಈ ಸಲ ನಮಗೆ ವಿಶ್ವ ಶೆಟ್ಟಿ ಮುಖಾಂತರ ಗೊತ್ತಾಯ್ತು, ಸುರಕ್ಷಾ ಆಶ್ರಮದಲ್ಲಿ ಅಂದ್ರೆ ಈ ಮೇಡಮ್ ಆಯುಷಾ ಅವರು ತುಂಬಾ ಅಂದ್ರೆ ಒಬ್ಬರೇ ಎಲ್ಲ ನೋಡ್ಕೊಂಡು ಅವ್ರಿಗೆ ತುಂಬಾ ನೀಡ್ ಇದೆ, ಅವಶ್ಯಕತೆ ಇದೆ ಅಂತ ಹೇಳಿ ವಿಶ್ವ ಶೆಟ್ಟಿ ಮುಖಾಂತರ ನಾವು ಇಲ್ಲಿಗೆ ಬಂದು ನೋಡಿದ್ವಿ. ಒಂದು ಸಲ ವಿಸಿಟ್ ಮಾಡ್ಬೇಕಂದ್ರೆ ಗೊತ್ತಾಯ್ತು ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ ಹೇಳಿ. ಇವರಿಗೆ ಅಂದ್ರೆ ದಿನದ್ದು ಒಂದು ಹೊತ್ತು ಊಟಕ್ಕೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಅದು ಅವ್ರು ಹೇಳಿದ್ರು, ಅಕ್ಕಿ ಎಲ್ಲ ನಮ್ಗೆ ಜಾಸ್ತಿ ಕೊಡಿ, ದಿನಸಿ ಐಟಮ್ ಎಲ್ಲ ತುಂಬಾ ಬೇಕು ಅಂತ ಹೇಳಿ. ಸೊ ನಾವು ಈ ಸಲ CSR ಆಕ್ಟಿವಿಟಿಯಿಂದ ಅವರಿಗೆ ಈ ಎಲ್ಲ ದಿನಸಿಗಳನ್ನ ನಾವು ಪೂರೈಕೆ ಮಾಡಿದ್ದೇವೆ. ಹಾಗೂ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ಅವರ ಸಂತೋಷ ನಮ್ಮರೊಟ್ಟಿಗೆ ಹಂಚಿಕೊಂಡಿದ್ರು, ತುಂಬ ಖುಷಿ ಆಯ್ತು ನಮ್ಮ ಕಡೆಯಿಂದ. ಸರ್ ಮಾತಾಡಬೇಕು, ಸರ್ ಮಾತಾಡಿದ ಪ್ರತಿ ವರ್ಷ ನಮ್ಮ ಬ್ಯಾಂಕ್ ಆಫ್ ಬರೋಡಾದಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಾವು ಜುಲೈ ಆ್ಯಂಡ್ ಜನವರಿಯಲ್ಲಿ ನಾವು CSR ಆಕ್ಟಿವಿಟೀಸ್ ಮಾಡ್ತೇವೆ. ವೇರಿಯಸ್ ಆಕ್ಟಿವಿಟಿ ಪ್ರತಿ ವರ್ಷ ನಾವು ಪ್ರತಿಯೊಂದು ಕಡೆ ಲೈಕ್ ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಬೇರೆ ಏನಾದರೂ ಸೋಷಿಯಲಿ ಏನು ಬೇಕಾಗುತ್ತೆ ವೆಲ್ಫೇರ್ ಪರವಾಗಿ ಅದನ್ನು ನಾವು ಬ್ಯಾಂಕ್ ಕಡೆಯಿಂದ ಇಷ್ಟು ಫಂಡನ್ನು ನಾವು ಅದಕ್ಕೋಸ್ಕರ ಮೀಸಲಿಟ್ಟು ಅವರಿಗೆ ಬೇಕಾದ ವಸ್ತುಗಳನ್ನು ನಾವು ಅವರಿಗೆ ತಲುಪಿಸ್ತೇವೆ. ಇದು ಒಂದು ನಮ್ಮ ಬ್ಯಾಂಕ್ ಕಡೆಯಿಂದ ನಾಟ್ ಓನ್ಲಿ ಫಾರ್ ಬಿಸ್ನೆಸ್ ಲೈಕ್ ಮಾರ್ಕೆಟಿಂಗ್ ಅಂತಲ್ಲ ಲೈಕ್ ಸೋಷಿಯಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಅದನ್ನು ಅವರಿಗೆ ಬೇಕಾದನ್ನು ಹೇಗಾದರೂ ಬೇರೆ ರೀತಿಯಿಂದ ತಲುಪಿಸ್ಬೇಕು ಅಂತೇಳಿ ನಾವು ಈಗ ಬ್ಯಾಂಕ್ ಆಫ್ ಬರೋಡಾದಿಂದ ನಾವು ಜನವರಿಗೆ ಈ CSR ಆಕ್ಟಿವಿಟಿಯಲ್ಲಿ ಈ ಆಶ್ರಮ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಬೇಕಾದಂಥ ಅವರಿಗೆ ಕೇಳಿಕೊಂಡು ಏನು ಅವಶ್ಯಕತೆ ಇದೆ ಅದನ್ನು ನಾವು ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇನ್ನೂ ಮುಂದೆ ಬೇರೆ ನಮ್ಮ ಕಡೆಯಿಂದ ಎಷ್ಟು ಆಗುತ್ತೆ ನಾವು ಅದನ್ನು ಸಹಾಯವಾಗಿ ಮುಂದೆನೂ ನಾವು ಹೆಲ್ಪ್ ಮಾಡ್ತೇವೆ ಅಂತ ಇದು ಮಾಡ್ತೇವೆ. ಹಾಗೆ ಎಲ್ಲರೂ ಈ ಆಶ್ರಮಕ್ಕೆ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಅವರಿಗೆ ಬೇರೆ ಫಂಡ್ಸ್ಗಳು ಲೈಕ್ ಯಾವುದೇ ಸ್ಪಾನ್ಸರ್ಸ್ ಇಲ್ಲ ಅಂತದಲ್ಲಿ ತಾವು ಕೂಡ ಎಲ್ಲರೂ ಬಂದು ಹೆಲ್ಪ್ ಮಾಡಿ ಲೈಕ್ ತಮ್ಮ ಜವಾಬ್ದಾರಿನ ಸಮಾಜಕ್ಕೆ ಈಡೇರಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ಸರ್ ಹೇಳಿದ್ರು ಇನ್ನು ಮುಂದೆ ಕೂಡ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಆದ ಸಹಾಯ ಕೂಡ ನಾವು ಮಾಡ್ತೇವೆ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು ನಮ್ಮ ಆಶ್ರಮದ ಮೇಲೆ ಪ್ರೀತಿ ತಿಳಿದಂತ ಬಂದಿದ್ರು. ತುಂಬಾ ಥ್ಯಾಂಕ್ಸ್ ಅವರಿಗೆ, ದೇವರು ಒಳ್ಳೇದು ಮಾಡಿದ್ರು.